ಇವತ್ತಿನ ವಿಡಿಯೋದಲ್ಲಿ ನಾವು ದಾಶವಾಳದ ಕೆಲವು ಅದ್ಭುತವಾದ ಔಷಧಿ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಣ್ಣ ಬಣ್ಣದ ಹೂ ಬಿಡುವ ಅಲಂಕಾರಿಕ ಸಸ್ಯ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ಆದರೆ ಇದರ ಔಷಧೀಯ ಗುಣಗಳ ಬಗ್ಗೆ ತಿಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ದಾಸವಾಳವನ್ನು ಆಯುರ್ವೇದದ ಚಿಕಿತ್ಸೆಯಲ್ಲಿ 5000 ವರ್ಷಕ್ಕಿಂತ ಹಿಂದಿನಿಂದಲೂ ಬಳಸಲಾಗುತ್ತಿದೆ. ಈ ಸಸ್ಯದಲ್ಲಿ 300 ಹೆಚ್ಚು ವಿಧಗಳಿವೆ. ಆದರೆ ಎಲ್ಲಾ ಸಸ್ಯಗಳು ಎಡಿಬಲ್ ಅಲ್ಲ, ಅಂದರೆ ಸೇವಿಸಲು ಯೋಗ್ಯವಲ್ಲ. ಹಿಬಿಸ್ಕಸ್ ರೋಸಾ ಸೈನೆಸಿಸ್ ಮತ್ತು ಹಿಬಿಸ್ಕಸ್ ಸಬ್ಡರಿಫಾ ಇವು ಏನಂತಂದ್ರೆ ಸೇವಿಸಲು ಯೋಗ್ಯ ಮತ್ತು ಬಹಳಷ್ಟು ಔಷಧಿಗಳಲ್ಲಿ ಇವುಗಳನ್ನೇ ಬಳಸುತ್ತಾರೆ. ಸಂಸ್ಕೃತದಲ್ಲಿ ದಾಸವಾಳವನ್ನು ಜಪ ಮತ್ತು ರುದ್ರ ಪುಷ್ಪ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಚೈನಾ ರೋಸ್, ಶೂ ಫ್ಲವರ್ ಅಂತ ಕರೀತಾರೆ. ದಾಸವಾಳ ಮೂಲತಃ ಚೀನಾ ದೇಶದ್ದು ಅಂತ ಹೇಳಲಾಗುತ್ತದೆ. ಮತ್ತು ಈ ಹೂವಿನ ದಳಗಳನ್ನು ಶೂಗಳಿಗೆ ಹೊಳಪು ತರಲು ಬಳಸೋದ್ರಿಂದ ಇದನ್ನು ಶೂ ಫ್ಲವರ್ ಅಂತ ಕರೆಯೋದು. ಇನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಿಳಿ ದಾಸವಾಳ ಶ್ರೇಷ್ಠ ಅಂತ ಹೇಳಲಾಗಿದೆ. ಆರ್ಗ್ಯಾನಿಕ್ ಎಸಿಡ್ಗಳಾದ ಮ್ಯಾಲಿಕ್ ಎಸಿಡ್, ಟಾಟಾರಿಕ್ ಎಸಿಡ್, ಅಸ್ಕಾರ್ಬಿಕ್ ಎಸಿಡ್, ಆಂಟಿ ಆಕ್ಸಿಡೆಂಟ್ಗಳಾದ ಬೀಟಾ ಕೆರೋಟಿನ್, ಆಂಥೋಸೈನಿನ್ ಮತ್ತು ಮಿನರಲ್ಗಳಾದ ಕ್ಯಾಲ್ಶಿಯಂ, ಐರನ್, ಮ್ಯಾಗ್ನೀಷಿಯಂ, ಮ್ಯಾಂಗನೀಸ್, ಫಾಸ್ಫರಸ್, ಪೊಟ್ಯಾಷಿಯಂ, ಸೋಡಿಯಂ, ಜಿಂಕ್, ವಿಟಮಿನ್ ಬಿ, ಫೋಲಿಕ್ ಎಸಿಡ್, ಹೀಗೆ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ದಾಸವಾಳ ಹೂವಿನ ಈ ಡಾರ್ಕ್ ಕೆಂಪು ಬಣ್ಣ ಏನಿದೆ ಅಲ್ಲ, ಇದು ಆಂಥೋಸೈನಿನ್ ಎಂಬ ಆಂಟಿ ಆಕ್ಸಿಡೆಂಟ್ನಿಂದ ಬಂದಿದೆ. ಮತ್ತು ಈ ಆಂಟಿ ಆಕ್ಸಿಡೆಂಟ್ಗಳು ನಮ್ಮನ್ನು ಫ್ರೀ ರ್ಯಾಡಿಕಲ್ಗಳಿಂದ ಉಂಟಾಗ್ತಕ್ಕಂಥ ಹಾನಿಯಿಂದ ರಕ್ಷಿಸುತ್ತವೆ, ಅಂದರೆ ಕ್ಯಾನ್ಸರ್ ಉಂಟಾಗಲು ಬಿಡೋದಿಲ್ಲ. ದಾಸವಾಳವನ್ನು ನಾವು ಹೇಗೆ ಸೇವಿಸಬೇಕು, ಎಷ್ಟು ಸೇವಿಸಬೇಕು ಮತ್ತು ಯಾವಾಗ ಸೇವಿಸಬೇಕು ಇದನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ಇದರ ಆರೋಗ್ಯ ಲಾಭಗಳೇನು ಅಂತ ನೋಡೋಣ. ದಾಸವಾಳ ವಿಶೇಷವಾಗಿ ಮಹಿಳೆಯರಿಗೆ ಬಹಳಷ್ಟು ಆರೋಗ್ಯ ಲಾಭಗಳನ್ನು ಹೊಂದಿದೆ. ದಾಸವಾಳ ಹೂವಿನ ರಸ ಹಾಲಿನಲ್ಲಿ ಸೇರಿಸಿ ಕುಡಿಯೋದ್ರಿಂದ ಋತುಚಕ್ರದಲ್ಲಿ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ರೆ ಅದು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಮೆನೋಪಾಸ್ ಸಮಯದಲ್ಲಿ ಕೂಡ ಏನಂತಂದ್ರೆ ಇದು ತುಂಬಾ ಉಪಯುಕ್ತವಾಗಿದೆ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ನಿವಾರಿಸುವಲ್ಲಿ ಕೂಡ ಇದು ಸಹಾಯ ಮಾಡುತ್ತದೆ. UTI ಅಂದರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇದ್ದಾಗ ಇದನ್ನು ನಿವಾರಿಸುವಲ್ಲಿ ಕೂಡ ದಾಸವಾಳ ಸಹಾಯ ಮಾಡುತ್ತದೆ. ದಾಸವಾಳದ ಬೇರಿನ ಎಕ್ಸ್ಟ್ರಾಕ್ಟ್ಸ್ ಇವು ಎಸ್ಟ್ರೋಜನ್ ಹಾರ್ಮೋನಿನ ಉತ್ಪಾದನೆ ಪ್ರಚೋದಿಸುತ್ತವೆ. ಇದು ಅನೇಕ ಆರೋಗ್ಯ ಲಾಭಗಳನ್ನು ಹೊಂದಿದ್ರೂ ಕೂಡ ಏನಂತಂದ್ರೆ ಗರ್ಭಿಣಿಯರು ದಾಸವಾಳ ಬಳಸಬಾರದು. ಆಯುರ್ವೇದದ ಪ್ರಕಾರ ದಾಸವಾಳ ಕಫನಾಶಕ ಮತ್ತು ಪಿತ್ತಶಾಮಕ ಗುಣ ಹೊಂದಿದೆ. ಅಂದರೆ ನೆಗಡಿ ಕೆಮ್ಮು ಇದ್ದಾಗ ಇದರ ಸೇವನೆ ಒಳ್ಳೆಯದು. ಮತ್ತು ಇದು ಲಿವರ್ನ ಸಮಸ್ಯೆಗಳಿಗೂ ಒಳ್ಳೆಯದು. ಗಾಲ್ ಬ್ಲಾಡರ್ ಸ್ಟೋನ್ ಕರಗಿಸುವಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ. ಕೂಲಿಂಗ್ ಎಫೆಕ್ಟ್ ಹೊಂದಿರೋದ್ರಿಂದ ಬೇಸಿಗೆಯಲ್ಲಿ ಇದರ ಸೇವನೆ ತುಂಬಾ ಒಳ್ಳೆಯದು. ದಾಸವಾಳ ಡೈಯುರೆಟಿಕ್ ಗುಣ ಹೊಂದಿದೆ. ಮೂತ್ರ ಹೆಚ್ಚು ತರಿಸುತ್ತೆ ಮತ್ತು ಕಿಡ್ನಿಗಳ ಆರೋಗ್ಯ ಕೂಡ ಕಾಪಾಡುತ್ತೆ. ಬ್ಲಡ್ ಥಿನ್ನಿಂಗ್ ಗುಣ ಹೊಂದಿದೆ. ನಮ್ಮ ದೇಹದಲ್ಲಿ ರಕ್ತದ ಪರಿಚಲನೆ ಸರಾಗವಾಗಿ ಆಗುವ ಹಾಗೆ ಮಾಡುತ್ತೆ. ನಮ್ಮ ಹೃದಯದ ಆರೋಗ್ಯ ಕಾಪಾಡುತ್ತದೆ. ನಮ್ಮ ದೇಹದಿಂದ ಟಾಕ್ಸಿನ್ಸ್ ಹೊರಹಾಕಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ನಮ್ಮ ಇಮ್ಯೂನ್ ಸಿಸ್ಟಮ್ ಹೆಲ್ದಿಯಾಗಿಡುತ್ತದೆ. ದಾಸವಾಳವನ್ನು ಚರ್ಮದ ನ್ಯಾಚುರಲ್ ಬೊಟಾಕ್ಸ್ ಅಂತ ಕರೀತಾರೆ. ಬೊಟಾಕ್ಸ್ ಅಂದರೆ ಕ್ಲಾಸ್ಟ್ರಿಡಿಯಂ ಬೊಟುಲಿನಮ್ ಎಂಬ ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿಯಾಗುವ ವಿಷದಿಂದ ತಯಾರಿಸಿರ್ತಕ್ಕಂಥ ಒಂದು ವಿಧವಾದ ಔಷಧಿ. ಇದನ್ನು ಇಂಜೆಕ್ಷನ್ ರೂಪದಲ್ಲಿ ಡಾಕ್ಟರ್ಗಳು ಮುಖದ ಸುಕ್ಕುಗಳನ್ನು ನಿವಾರಿಸಲು ಬಳಸುತ್ತಾರೆ. ಆದರೆ ಈ ದಾಸವಾಳ ಏನಿದೆ ಅಲ್ಲ, ಇದು ಒಂದು ನೈಸರ್ಗಿಕ ಬೊಟಾಕ್ಸ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ನಮ್ಮ ಚರ್ಮದಲ್ಲಿ ಕೊಲಾಜನ್ ಬೂಸ್ಟ್ ಮಾಡಿ ನಮ್ಮ ಚರ್ಮದ ಎಲಾಸ್ಟಿಸಿಟಿ ಹೆಚ್ಚಿಸುತ್ತದೆ, ನಮ್ಮ ಸ್ಕಿನ್ ಟೋನ್ ಸುಧಾರಿಸಿ ಹೊಳಪು ಹೆಚ್ಚಿಸುತ್ತದೆ. ದಾಸವಾಳದಲ್ಲಿ ಅಲ್ಫಾ ಹೈಡ್ರಾಕ್ಸಿ ಆಸಿಡ್ಗಳು ಇರೋದ್ರಿಂದ ಸ್ಟ್ರಾಂಗ್ ಎಕ್ಸ್ಫೋಲಿಯೇಟಿಂಗ್ ಗುಣ ಹೊಂದಿವೆ. ಅಂದರೆ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಏನಿರ್ತಾವಲ್ಲ, ಅವುಗಳನ್ನು ತೆಗೆದು ಚರ್ಮದ ಜೀವಕೋಶಗಳಿಗೆ ಪೋಷಣೆ ನೀಡಿ ಮಾಯಿಶ್ಚರೈಸ್ ಮಾಡುತ್ತವೆ, ಚರ್ಮದ ಕಾಂತಿ ಹೆಚ್ಚಿಸುತ್ತದೆ. ದಾಸವಾಳ ಆಂಟಿ ಸ್ಪ್ಯಾಸ್ಮೋಡಿಕ್ ಗುಣ ಹೊಂದಿದೆ, ಅಂದರೆ ಸ್ನಾಯು ಸೆಳೆತ ಕಡಿಮೆ ಮಾಡುತ್ತೆ. ಇದು ಆಂಟಿ ಪೈರೆಟಿಕ್ ಗುಣ ಕೂಡ ಹೊಂದಿದೆ, ಅಂದರೆ ಜ್ವರ ನೆಗಡಿ ಕಡಿಮೆ ಮಾಡುತ್ತೆ. ಮತ್ತೊಂದು ವಿಶೇಷತೆ ಏನಂದರೆ ನಾವು ಯಾವ ರೀತಿ ಗುಲಾಬಿ ಹೂವಿನ ಗುಲ್ಕನ್ ತಯಾರಿಸ್ತೀವಲ್ಲ, ಅದೇ ರೀತಿ ದಾಸವಾಳ ಹೂವಿನ ಗುಲ್ಕನ್ ಕೂಡ ನಾವು ತಯಾರಿಸಿ ಅದನ್ನು ತಿನ್ನಬಹುದು. ಇದೇನಂತಂದರೆ ನಮ್ಮ ಜೀರ್ಣಕ್ರಿಯೆ ಸುಧಾರಿಸಿ ಮಲಬದ್ಧತೆ ನಿವಾರಿಸುತ್ತದೆ, ಕಾನ್ಸ್ಟಿಪೇಷನ್ ನಿವಾರಿಸುತ್ತದೆ, ಪೈಲ್ಸ್ ಕೂಡ ನಿವಾರಿಸುತ್ತದೆ.
ದಾಸವಾಳ ಹೂವು ಮತ್ತು ಎಲೆ ಎರಡೂ ಏನಂತಂದ್ರೆ ಫ್ಲವನಾಯ್ಡ್ಸ್ ಮತ್ತು ಅಮೈನೋ ಆಸಿಡ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಇದು ಹೇರ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಕೆರಾಟಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇದು ಕೂದಲಿಗೆ ಗಾಢವಾದ ಹೊಳಪು ನೀಡುತ್ತೆ. ಕೂದಲು ಉದುರೋದು ಕಡಿಮೆ ಮಾಡುತ್ತೆ. ಡ್ಯಾಂಡ್ರಫ್ ಕೂಡ ನಿವಾರಣೆ ಮಾಡುತ್ತೆ ಮತ್ತು ಕೂದಲು ಸೊಂಪಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಇದು ಒಂದು ಶಕ್ತಿಶಾಲಿ ಆಂಟಿ ಡಿಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿರುವ ರಾಸಾಯನಿಕ ಸತ್ವಗಳು ಕೂಲಿಂಗ್ ಎಫೆಕ್ಟ್ ಹೊಂದಿದ್ದು ಮೂಡ್ ಸ್ವಿಂಗ್ ಆಗುವುದು ನಿವಾರಿಸುತ್ತವೆ. ಸ್ಟ್ರೆಸ್, ಖಿನ್ನತೆ ನಿವಾರಿಸುತ್ತವೆ. ದಾಸವಾಳ ತಿನ್ನೋದ್ರಿಂದ ಅನಿಮಿಯಾ ಸಮಸ್ಯೆ ಅಂದರೆ ರಕ್ತಹೀನತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತದೆ. ದಾಸವಾಳ ಆಂಟಿ ಒಬೆಸಿಟಿ ಗುಣ ಹೊಂದಿದೆ. ನಮ್ಮ ದೇಹದಲ್ಲಿ ಇದು AMPK ಅಂದರೆ ಆಕ್ಟಿವೇಟೆಡ್ ಪ್ರೋಟೀನ್ ಕೈನೇಸ್ ಕಾಂಪೌಂಡನ್ನು ಆಕ್ಟಿವೇಟ್ ಮಾಡುತ್ತದೆ. ಈ AMPK ರಾಸಾಯನಿಕ ಏನಿದೆ ಅಲ್ಲ, ಇದು ಬಹಳಷ್ಟು ಆಂಟಿ ಒಬೆಸಿಟಿ ಡ್ರಗ್ಸ್ಗಳಲ್ಲಿ ಬಳಸುತ್ತಾರೆ. ಈ ರಾಸಾಯನಿಕಗಳನ್ನು ನಾವು ಬಳಸೋ ಬದಲು ನಾವು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ದಾಸವಾಳವನ್ನು ಬಳಸಿದರೆ ನಮ್ಮ ಒಬೆಸಿಟಿ ಕಡಿಮೆ ಆಗುತ್ತೆ. ದಾಸವಾಳ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗಾದರೆ ಇದನ್ನು ನಾವು ಹೇಗೆ ಬಳಸಬೇಕು ಮತ್ತು ಎಷ್ಟು ಬಳಸಬೇಕು? ಇತ್ತೀಚಿನ ದಿನಗಳಲ್ಲಿ ಈ ದಾಸವಾಳ ಹೂವಿನ ಟೀ ಏನಿದೆ ಅಲ್ಲ ಅಂದರೆ ಹಿಬಿಸ್ಕಸ್ ಟೀ ಅಂತ ಹೇಳ್ತಾರೆ, ಇದು ತುಂಬಾ ಫೇಮಸ್ ಆಗಿದೆ. 2-3 ತಾಜಾ ದಾಸವಾಳ ಹೂಗಳನ್ನು 2 ಕಪ್ ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನು ನಾವು ಶೋಧಿಸಿಕೊಂಡು ಕುಡಿಬಹುದು. ಅಥವಾ ತಾಜಾ ಹೂ ಸಿಗದೇ ಇದ್ದಾಗ ನಾವು ಏನು ಮಾಡ್ಬೋದು, ಈ ಹೂಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಈ ಪುಡಿ 1 ಟೀಸ್ಪೂನ್ನಷ್ಟು ನೀರಿನಲ್ಲಿ ಹಾಕಿ ಕುದಿಸಿ ಹಿಬಿಸ್ಕಸ್ ಟೀ ಮಾಡಿ ನಾವು ಕುಡಿಬಹುದು. ಯಾವಾಗ ಕುಡಿದ್ರೆ ಒಳ್ಳೆಯದು ಅಂದರೆ ರಾತ್ರಿ ಮಲಗುವ ಮುನ್ನ. ಯಾಕೆಂದರೆ ಇದು ನಮ್ಮ ಮಿದುಳು ನರಗಳನ್ನು ಶಾಂತ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಮತ್ತು ಚೆನ್ನಾಗಿ ನಿದ್ರೆ ತರಿಸುತ್ತೆ. ಇನ್ನು ಎಷ್ಟು ದಿನ ಬಳಸಬೇಕು ಅಂದರೆ 2-6 ವಾರಗಳ ಕಾಲ ಇದನ್ನು ಬಳಸಬೇಕು. 6 ವಾರಗಳ ಕಾಲ ಇದನ್ನು ಕುಡಿಬಹುದು. ಆಮೇಲೆ ಸ್ವಲ್ಪ ದಿನ ಬಿಡಬೇಕು ಮತ್ತೆ. ಆಮೇಲೆ ಏನು ಮಾಡಬೇಕು, ಮತ್ತೆ ಸ್ವಲ್ಪ ದಿನ ಮತ್ತೆ ಹಾಗೆ ನಾವು ಅದನ್ನು ಕುಡಿಬಹುದು. ಆದರೆ ಯಾವಾಗ ಕುಡಿಬೇಕಂದ್ರೆ ಇದನ್ನು ಬೇಸಿಗೆಯಲ್ಲೇ ಬಳಸಿದ್ರೇ ಒಳ್ಳೆಯದು. ಮೂಲವ್ಯಾಧಿ ಇದ್ದರೆ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಬೇಕು. ನಾವಿಲ್ಲಿ ನೇರವಾಗಿ ತಾಜಾ ಹೂಗಳನ್ನು ಕೂಡ ತಿನ್ನಬಹುದು. ಗಿಡದ ಎಲೆಗಳನ್ನು ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಿದರೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ನಿಮಗೆ ಗೊತ್ತಾ, ದಾಸವಾಳ ಹೂಗಳ ಉಪ್ಪಿನಕಾಯಿ ಕೂಡ ತಯಾರಿಸ್ತಾರೆ. ಮತ್ತೊಂದು ವಿಶೇಷ ರೀತಿಯಲ್ಲಿ ನಾವು ದಾಸವಾಳದ ಎಲೆಗಳನ್ನು ಬಳಸಬಹುದು. ಅದು ಹೇಗೆ ಅಂದರೆ, ಇಡ್ಲಿ ದೋಸೆ ತಯಾರಿಸುವಾಗ ಉದ್ದಿನ ಬೇಳೆ ಬದಲಾಗಿ ಅಕ್ಕಿಯೊಂದಿಗೆ ದಾಸವಾಳದ ಎಲೆಗಳನ್ನು ರುಬ್ಬಿ ಹಾಕಿದರೆ ಇಡ್ಲಿ ದೋಸೆ ಇವೇನಿದಾವಲ್ಲ, ಇವು ಮೃದು ಆಗೋದಷ್ಟೇ ಅಲ್ಲ ರುಚಿ ಕೂಡ ಆಗುತ್ತವೆ ಮತ್ತು ಆರೋಗ್ಯ ಲಾಭ ಕೂಡ ಕೊಡುತ್ತವೆ. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.